ಸ್ಟೇಟ್ ಬಜೆಟ್, ದಿಸ್ ಇಯರ್ ಸ್ಟೇಟ್ ಬಜೆಟ್ ರೀಸೆಂಟ್ಲಿ. ಸೊ ಹಾಗೆ ಸೊ ನಾನು ಈಗ ಏನು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟೇಟ್ ಬಜೆಟ್. ಓಕೆ ಎಸ್, ಸೊ ಗೋ ಸ್ಟೇಟ್ ಬಜೆಟ್. ಸೊ ನಮ್ಗೆ ಗೊತ್ತಿರುವ ರೀಸೆಂಟ್ ಆರ್ಟಿಕಲ್ 1 and 2 ಇಸ್ ಅಬೌಟ್ ದಿ ಸೆಂಟ್ರಲ್ ಬಜೆಟ್, ಆದ್ರೆ ಆರ್ಟಿಕಲ್ 2 not 2 ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಸ್ಟೇಟ್ ಬಜೆಟ್. ಆರ್ಟಿಕಲ್ 1 and 2 ಅಬೌಟ್ ಸೆಂಟ್ರಲ್ ಬಜೆಟ್, ಆರ್ಟಿಕಲ್ 2 not 2 ಪ್ಯೂರ್ಲಿ ಅಬೌಟ್ ಸ್ಟೇಟ್ ಬಜೆಟ್. ಓಕೆನಾ? ಸೊ ಯಾವ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಸೆಂಟ್ರಲ್ ಬಜೆಟ್ ಇರ್ತದೋ ಅದೇ ರೀತಿ ಏನಪ್ಪ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೂಡ ಒಂದು ಸ್ಟೇಟ್ ಬಜೆಟ್ ಕೂಡ ಇರ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಬೇಸಿಕ್ ಕಾನ್ಸೆಪ್ಟ್ ನೋಡೋದಾದ್ರೆ ಸೆಂಟ್ರಲ್ ಬಜೆಟ್ ಯಾವಾಗಲೂ ಕೂಡ ಏನಾಗಿರ್ತದೆ ಅಂದ್ರೆ ಹೋಲ್ ಕಂಟ್ರಿ ಇರ್ತದೆ. ಓಕೆ, ಆದ್ರೆ ಸ್ಟೇಟ್ ಬಜೆಟ್ ಕಾನ್ಸೆಪ್ಟ್ ಇನ್ ಪರ್ಟಿಕ್ಯುಲರ್ ಸ್ಟೇಟ್, ಲೈಕ್ ಕರ್ನಾಟಕ ಸ್ಟೇಟ್ ಬಜೆಟ್ ಇನ್ ಪರ್ಟಿಕ್ಯುಲರ್ ರಿಲೇಟೆಡ್ ಕರ್ನಾಟಕ ಓನ್ಲಿ, ಅದು ತೆಲಂಗಾಣ ಬಜೆಟ್ ನೋಡಿದ್ರೆ ಪರ್ಟಿಕ್ಯುಲರ್ ರಿಲೇಟೆಡ್ ತೆಲಂಗಾಣ ಓನ್ಲಿ. ಬಟ್ ವೆನ್ ಕಮ್ಸ್ ಟು ದಿ ಸೆಂಟ್ರಲ್ ಬಜೆಟ್, ಇದು ಸೆಂಟ್ರಲ್ ಬಜೆಟ್ ಏನಾಗಿರ್ತದೆ ಎಂಟೈರ್ ನೇಷನ್ಸ್ ಏನಾಗಿರ್ತದೆ ಅಪ್ಲೈ ಆಗ್ತದೆ. ಸೊ ಇಲ್ಲಿ ಯಾವ ರೀತಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಅನ್ನು ಮಾಡ್ ಮಾಡಬೇಕು, ಅದೇ ರೀತಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಟೇಟ್ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಅಗೇನ್ ದಿಸ್ ಆಲ್ಸೋ ಒನ್ ಫಿನಾನ್ಷಿಯಲ್, ಇದು ಕೂಡ ಏನಾಗಿರ್ತದಪ್ಪ ಅಂತಂದ್ರೆ ಒನ್ ಫಿನಾನ್ಷಿಯಲ್ ಇರ್ತದೆ. ಎಸ್, ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಒನ್ ಫಿನಾನ್ಷಿಯಲ್ ಏನ್ ಮಾಡ್ತೇವಪ್ಪ ಅಂದ್ರೆ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಹೋಗ್ತೇವೆ. ಆಸ್ ವಿ ನೋ ಫಿನಾನ್ಷಿಯಲ್ ಏನ್ ಅಂತೀವಿ, ಏಪ್ರಿಲ್ ಫಸ್ಟ್ ಟು ಮಾರ್ಚ್ 31st ಏಪ್ರಿಲ್ ಫಸ್ಟ್ ಇಂದ March 31st ನಮ್ಮ ಹತ್ರ ಏನಂತಂದ್ರೆ ಒಂದು ಫಿನಾನ್ಷಿಯಲ್ ಇರ್ತದೆ. ಆ ಫಿನಾನ್ಷಿಯಲ್ ಇಯರ್ ಒಳಗೆ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಸ್ಟೇಟ್ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಹಾಗಿದ್ರೆ ಸೊ ಈ ಸಲ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಸಿದ್ದರಾಮಯ್ಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಬಜೆಟ್ ಅನ್ನು ಮಂಡನೆ ಮಾಡ್ತಾರ. ಎಸ್, ಸೊ ಹಾಗಿದ್ರೆ ಡೇಟ್ ಬಂದ್ಬಿಟ್ಟು February 16, 2023. ಎಸ್, ವೆರಿ ಇಂಪಾರ್ಟೆಂಟ್, February 16, 2023 ಬಜೆಟ್ ಡೇಟ್. ಓಕೆ, ಬೈ ಹೂಮ್? ಸಿದ್ದರಾಮಯ್ಯ. ಓಕೆನಾ? ಸೊ ಇವರು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯವರು ಮಂಡನೆ ಮಾಡ್ತಾರ. ಎಸ್, ವೆರಿ ಇಂಪಾರ್ಟೆಂಟ್, ಸಿದ್ದರಾಮಯ್ಯನವರು ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಎಸ್, ಸಿದ್ದರಾಮಯ್ಯನವರು ಈ ಸಲದ ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಗೊತ್ತಿರಲಿ, ಇವರು ಮಂಡನೆ ಮಾಡಿದಂತ 15th ಬಜೆಟ್ ಇಟ್ ಈಸ್. ಎಷ್ಟನೇ ಬಜೆಟ್ ಇದೆ? 15. ಎಸ್, ವೆರಿ ಇಂಪಾರ್ಟೆಂಟ್ಲಿ 15th ಬಜೆಟ್ ಏನಪ್ಪ ಅಂದ್ರೆ ಇವರು ಮಂಡನೆ ಮಾಡ್ತಾರ. ಯಾವ್ದು? February 16, 2024 ಅಲ್ಲಿ ಸಿದ್ದರಾಮಯ್ಯನವರು ಸೊ ಅಂದ್ರೆ ಅವರ ಸಿಎಂ ಆಗಿ 8th ಬಜೆಟ್, ಟೋಟಲ್ ಅವ್ರದ್ದು 15th ಬಜೆಟ್. ಬಟ್ ಅವ್ರ ಚೀಫ್ ಮಿನಿಸ್ಟರ್ ಆಸ್ ಅ ಸಿಎಂ ಆಗಿ ಅವ್ರದ 8th ಬಜೆಟ್. ಓಕೆನಾ? 8th ಬಜೆಟ್ ಅಂತ ಹೇಳಿ ಕರೀತೀವಿ. ಓಕೆ, ಎಸ್. ಹಾಗಿದೆ ಈ ಸಲದ ಬಜೆಟ್ ನ ಟೋಟಲ್ ಸೈಜ್, ಟೋಟಲ್ ಅಮೌಂಟ್ ಆಫ್ ದಿ ಬಜೆಟ್ ಇಸ್ 3.7 lakh crore. ಎಸ್, ಟೋಟಲ್ ಅಮೌಂಟ್ ಆಫ್ ದ ಬಜೆಟ್. ಎಸ್, ವೆರಿ ಇಂಪಾರ್ಟೆಂಟ್, ಟೋಟಲ್ ಅಮೌಂಟ್. ಎಸ್, ಟೋಟಲ್ ಅಮೌಂಟ್ ದ ಬಜೆಟ್ ಇಸ್ 3.71 lakh crore. ಎಸ್, 3.71 lakh crore ಅಂತ ಹೇಳಿ ಕರೀತೀವಿ. ಹಾಗಿದ್ರೆ 3.71 lakh crore ಇಟ್ ಮೀನ್ಸ್ ಅಂತಂದ್ರೆ, ಸೊ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಇನ್ ಇಂಡಿಯಾ ಓನ್ಲಿ ಫೋರ್ ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ more than 3 lakh crore ಬಜೆಟ್ ಸೈಜ್. ಓನ್ಲಿ ಔಟ್ ಆಫ್ 28 states ವಿ ಹ್ಯಾವ್ ಓನ್ಲಿ ಫೋರ್ ಸ್ಟೇಟ್ಸ್ ದೋಸ್ ಹೂ ಹ್ಯಾವ್ ಅ ಮೋರ್ ದೆನ್ 3 lakh crore ಬಜೆಟ್. ಓಕೆ, ಫಸ್ಟ್ ಒನ್ ಇಸ್ ಉತ್ತರ ಪ್ರದೇಶ್, ಯುಪಿ. ಓಕೆ, ಸೆಕೆಂಡ್ ಒನ್ ಇಸ್ ಮಹಾರಾಷ್ಟ್ರ. ಎಸ್, ಸೆಕೆಂಡ್ ಒನ್ ಇಸ್ ಮಹಾರಾಷ್ಟ್ರ. ಥರ್ಡ್ ಒನ್ ಇಸ್ ರಾಜಸ್ಥಾನ್. ಎಸ್, ಥರ್ಡ್ ಒನ್ ಇಸ್ ರಾಜಸ್ಥಾನ್. ಎಸ್, ಇಂಪಾರ್ಟೆಂಟ್ಲಿ. ಅಂಡ್ ಫೈನಲ್ ಫೋರ್ತ್ ಒನ್ ಇಸ್ ಕರ್ನಾಟಕ. ಎಸ್, ಕರ್ನಾಟಕ. ಎಸ್, ಓಕೆ. ಕೇವಲ 4 ದೇಶಗಳಲ್ಲಿ ಮಾತ್ರ ನಮ್ಮಲ್ಲಿ ಏನದಪ್ಪ ಅಂತಂದ್ರೆ ಬೇಸಿಕಲಿ ಈ ಒಂದು 3 lakh crore ಅಧಿಕ ಬಜೆಟ್ ಕಾನ್ಸೆಪ್ಟ್ ಅದ. ಸೊ ಅದ್ರಾಗ ಯಾವ್ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ಇವು ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್ ಅಂಡ್ ಕರ್ನಾಟಕ. ಓಕೆ, ಎಸ್. ಹಾಗಿದ್ರೆ ಸೊ ಈ ಸಲದ ಬಜೆಟ್ ಅಂತ ಬಂದಾಗ
ಸೊ 368,670 crore ಗಳು ಸಿಗುತ್ತೆ ಅಂದಾಜು ಮಾಡಲು. ಓಕೆ, ಹಾಗಿದ್ರೆ ಈ ಸಲದ ಬಜೆಟ್ ನಮ್ಮ ಡೆಫಿಸಿಟ್ ಎಷ್ಟು ಅದ? ಟೋಟಲ್ ಅಮೌಂಟ್ ಇಸ್ 3.71 lakh crore ಅಂತ ಕರಿತೀವಿ. ಹಾಗಿದ್ರೆ ಡೆಫಿಸಿಟ್ ಎಷ್ಟು ಅದಪ್ಪ ಅಂತಂದ್ರೆ 27,354 ಡೆಫಿಸಿಟ್ ಅಂದ್ರೆ ಈ ಸಲ ನಮ್ಮ ಡೆಫಿಸಿಟ್ ಎಷ್ಟದ? ಎಸ್, ವೆರಿ ಇಂಪಾರ್ಟೆಂಟ್ಲಿ 27,354 ನಮ್ದೇನದಪ್ಪ ಅಂತಂದ್ರೆ ಕ್ರೋ, 27,350 crore ನಮ್ದೇನದಪ್ಪ ಅಂತಂದ್ರೆ ಬೇಸಿಕಲಿ ಡೆಫಿಸಿಟ್ ಅದ. ಓಕೆ, ಸೊ ಇಲ್ಲಿ ಒಂದು ಗೊತ್ತಿರಲಿ, ಎಸ್ ಅಕಾರ್ಡಿಂಗ್ ಟು 2002 ಕರ್ನಾಟಕ ಸ್ಟೇಟ್ ಕರ್ನಾಟಕ ಫಿನಾನ್ಸ್ ರೆಸ್ಪಾನ್ಸಿಬಲ್ ಆಕ್ಟ್ 2002, ಎಸ್ ಕರ್ನಾಟಕ ಸ್ಟೇಟ್ ಫಿನಾನ್ಸ್ ರೆಸ್ಪಾನ್ಸಿಬಲ್ ಆಕ್ಟ್, ವಿ ಹ್ಯಾವ್ ಕರ್ನಾಟಕ ಸ್ಟೇಟ್ ಫಿನಾನ್ಸ್ ರೆಸ್ಪಾನ್ಸಿಬಲ್ ಆಕ್ಟ್. ಅಕಾರ್ಡ್ ಟು ದಟ್ ಆಕ್ಟ್ ಯಾವಾಗಲೂ ಕೂಡ ದ ಡೆಫಿಸಿಟ್ ವಿಲ್ ಬಿ ನಾಟ್ ಮೋರ್ ದನ್ 3, ನಾಟ್ ಮೋರ್ ದನ್ 3. ಯಾವಾಗಲೂ ಕೂಡ ಆ ಆಕ್ಟ್ ಏನ್ ಹೇಳ್ತದಪ್ಪ ಅಂದ್ರೆ ಯಾವಾಗಲೂ ಕೂಡ ಮೂರನ್ನ ದಾಟುವಂತಿಲ್ಲ, ಅಟ್ ಆಲ್ವೇಸ್ ಶುಡ್ ಬಿ ಲೆಸ್ ದನ್ 3. ಫಸ್ಟ್ ಒನ್, ಸೆಕೆಂಡ್ ಒನ್, 2024-2025 ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್, ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್, ದ ಡೆಫಿಸಿಟ್ ವಿಲ್ ಬಿ ಲೆಸ್ ದನ್ 4. ದ ಡೆಫಿಸಿಟ್ ವಿಲ್ ಬಿ ಲೆಸ್ ದನ್ 4. ಬಟ್ 2023-24 previous years deficit of Karnataka state government is 2.80. previous years deficit means previous budget's deficits of Karnataka state government was 2.80. it means now ee rules anna follow martadhi, we are following the rules, we are following the guidelines which were formed under 2002 Karnataka state finance responsibility act and second one finance commission's recommendations. But this year we are reducing, but it is a target only, it's not a practical right now. We are targeting, we have to reduce the fiscal deficit up to 2.6 only. So this is 2024-25, it's next financial year the, so now the deficit test will be equal to 2.60 deficit, very importantly deficit and theory will be 2.60 only. Okay now, so last year estimate to practically 2.80, estimate to 2.80 ನಮ್ಮಲ್ಲಿ ಏನಿತ್ತು ಅಂತಂದ್ರೆ ಎಸ್ ಇಂಪಾರ್ಟೆಂಟ್ಲಿ ಡೆಫಿಸಿಟ್ ಪ್ರೀವಿಯಸ್ ಇಯರ್ಸ್. ಓಕೆ, ದಿಸ್ ಇಯರ್ ಇಸ್ 2.6, ವಿ ಆರ್ ಪ್ಲಾನಿಂಗ್ 2.60 ಓನ್ಲಿ. ಬಟ್ ದಿಸ್ ಆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಸ್ಟೇಟ್ ಫಿನಾನ್ಸ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002, ಸೊ ಅದ್ರ ಪ್ರಕಾರ 3 ಇರಬೇಕು. ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ನ ಪ್ರಕಾರ ಸೊ ಎಷ್ಟು ಇರಬೇಕು ಅಂತಂದ್ರೆ ಎಸ್ ಇಂಪಾರ್ಟೆಂಟ್ಲಿ 4 ಇರಬೇಕು. ಎಷ್ಟು ಇರಬೇಕು? 4 ಇರಬೇಕು ಅಂತ ಹೇಳ್ತಾ ಇದೆ. ಇದನ್ನ ಬೇಸಿಕಲಿ ನಾವೇನ್ ಕರಿತೀವಪ್ಪ ಅಂತಂದ್ರೆ ಎಸ್ ಡೆಫಿಸಿಟ್, ಬಜೆಟ್ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಸಲ ಬಜೆಟ್ ಗೆ ನಮ್ದು ಎಲ್ಲರಿಂದ ಎಷ್ಟೆಷ್ಟು ಇನ್ಕಮ್ ಬಂತು, ಎಸ್ ಇನ್ ಸೋರ್ಸ್ ಆಫ್ ಇನ್ಕಮ್. ಓಕೆ, ಇಲ್ಲಿ ನೋಡಿ ಟೋಟಲ್ ಅಂದ್ರೆ ಆಕ್ಚುಲಿ 3.71 lakh crore ಅಂತ ಹೇಳಿ ಕರಿತೀವಿ. ಎಷ್ಟು ಟೋಟಲ್ ಅಂದಾಜು, ಅಂದಾಜು ಅಂದ್ರೆ ಎಸ್ಟಿಮೇಷನ್, ಅಂದಾಜು ಎಷ್ಟದ? 3.71 lakh crore. ಬಟ್ ಆಕ್ಚುಯಲ್ ಇನ್ಕಮ್ ನಮ್ದು ಎಷ್ಟದಪ್ಪ ಅಂತಂದ್ರೆ 3,68,674 crore. ಹೌ ಮಚ್? 3 lakh, ಎಸ್ 3,68,674 crore. ಹೌ ಮಚ್? 3,68,674 crore. ಸೊ ಹಾಗಿದ್ರೆ ಈ ಇನ್ಕಮ್ ನಮ್ಗೆ ಎಲ್ಲೆಲ್ಲಿಂದ ಬಂತು? ಎಸ್ ವೆರಿ ಇಂಪಾರ್ಟೆಂಟ್ಲಿ, ಸೊ ನಮಗ ಈ ಔಟ್ ಆಫ್ 3,68,674 ವಿ ಆರ್ ಅರ್ನಿಂಗ್ 2,90,550 crore ಫ್ರಾಮ್ ರಾಜಸ್ವ, ಇಟ್ ಮೀನ್ ಸ್ಟೇಟ್ ಓನ್ ಟ್ಯಾಕ್ಸ್. ಸ್ಟೇಟ್ ಓನ್ ಟ್ಯಾಕ್ಸ್ ಅಂದ್ರೆ ನಮ್ದ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್. ಓಕೆ, ಔಟ್ ಆಫ್ 3,68,674 crore ಒಳಗ 2,90,571 crore earned from the state tax. How the central government has its own tax sources na, in a same way state governments also have its own tax sources like income tax, corporate tax and commercial tax, whatever is it. Okay na? So adra namu 2,90,531 crore namu bartha ide. Okay, in the remaining ಇದ್ರ ಜೊತೆ ನಾವೇನ್ ಮಾಡ್ಲಿಕ್ಕೆ ಹತ್ತಪ್ಪ ಅಂತಂದ್ರೆ 55,877 crore capital expenditures and
24,974 ಲೋನ್ ರಿಪೇಮೆಂಟ್ಸ್. ಓಕೆ, ಇಲ್ಲಿ ನಾವು ಏನ್ ಮಾಡ್ಲಿಕ್ಕಂತೀವಪ್ಪ ಅಂದ್ರೆ 2,90,531 ಕ್ರೋರ್ ನಾವ್ ಏನ್ ಮಾಡ್ತೀವಿ, ಸ್ಟೇಟ್ ಓನ್ ಟ್ಯಾಕ್ಸ್. ಓಕೆ, ಸೊ ಇವತ್ತಿರಲಿ ನಾವು ಮತ್ತೇನ್ ಮಾಡ್ಲಿಕ್ಕಂತೀವಪ್ಪ ಅಂತಂದ್ರೆ 55,877 ಕ್ರೋರ್ ನಮ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದ. ಹೌ ಮಚ್? 55,877 ಕ್ರೋರ್ ನಮ್ದಿರೋದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಎಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯು ನೋ ದಟ್, ಯು ನೋ ಡಿಫರೆನ್ಸ್ ಬಿಟ್ವೀನ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಹ್ಯಾವ್ ಯು ಹರ್ಡ್ ದಿಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ದೆನ್ ವಾಟ್ ಯು ಮೀನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಎಸ್ ಕಮ್, ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಎಸ್ ಪ್ಲೀಸ್ ಕಮ್ ಆನ್, ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಇವನ್ ದ ಆನ್ಲೈನ್ ಸ್ಟೂಡೆಂಟ್ಸ್ ಆಲ್ಸೋ, ಆನ್ಲೈನ್ ಸ್ಟೂಡೆಂಟ್ಸ್, ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್? ಆನ್ಲೈನ್ ಸ್ಟೂಡೆಂಟ್ಸ್, ಎಸ್ ಕಮ್ ಆನ್, ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್? ಎಸ್, ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್? ಆನ್ಲೈನ್ ಸ್ಟೂಡೆಂಟ್ಸ್, ಓಕೆ, ಎಸ್ ಕಮ್ ಆನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೀನ್ಸ್ ವಾಟ್? ಕಾಮರ್ಸ್ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ವಿ ಆರ್ ಗೋಯಿಂಗ್ ಟು ಕ್ಯಾಟಗರೈಸ್ ಇನ್ ಟು ಡಿಫರೆಂಟ್ ಕ್ಯಾಟಗರೀಸ್. ಫಸ್ಟ್ ಒನ್ ಇಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಸೆಕೆಂಡ್ ಒನ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಫಸ್ಟ್ ಒನ್ ಇಸ್, ಸೊ ಎಕ್ಸ್ಪೆಂಡಿಚರ್ಸ್ ಅನ್ನ, ಎಸ್, ವೆರಿ ಇಂಪಾರ್ಟೆಂಟ್ಲಿ, ಎಸ್, ಎಕ್ಸ್ಪೆಂಡಿಚರ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಎರಡು ರೀತಿ ಬೈಫರ್ಕೇಟ್ ಮಾಡ್ತಾ ಹೋಗ್ತೇವೆ. ಫಸ್ಟ್ ಒನ್ ಇಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೆಕೆಂಡ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೆಕೆಂಡ್ ಒನ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಿಯರ್ ಇಫ್ ಇನ್ ಕೇಸ್ ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್, ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್. ಅಂದ್ರೆ ಗೌರ್ಮೆಂಟ್ ರೆಗ್ಯುಲರ್ ಆಗಿ ಖರ್ಚು ಮಾಡ್ತಾ ಇದ್ರೆ ಅದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಓಕೆ, ಇಫ್ ಇಟ್ ಇಸ್ ಇರ್ರೆಗ್ಯುಲರ್ ಆಗಿ ಖರ್ಚು ಆಗ್ತಾ ಇದ್ರೆ, ಇರ್ರೆಗ್ಯುಲರ್ ಆಗಿ ಗೌರ್ಮೆಂಟ್ ಖರ್ಚು ಆಗ್ತಾ ಇದ್ರೆ, ಲೈಕ್ ಒನ್ಸ್ ಇನ್ ಇಯರ್ ಆರ್ ಟ್ವೈಸ್ ಇನ್ ಇಯರ್ ಅಥವಾ ಒನ್ಸ್ ಇನ್ ಫೈವ್ ಇಯರ್, ಒನ್ಸ್ ಇನ್ ಟೆನ್ ಇಯರ್ಸ್, ಒನ್ಸ್ ಇನ್ ಡಿಕೇಡ್, ಸೊ ಈ ರೀತಿ ಖರ್ಚು ಆಗ್ತಾ ಇದ್ರೆ, ಯಾವ್ದೊಂದು ಪ್ರಾಜೆಕ್ಟ್ ಗೆ ಅಲ್ಲ ಹಂಗೆ ಖರ್ಚು ಆಗ್ತಾ ಇದ್ರೆ, ದಟ್ ಈಸ್ ಕಾಲ್ಡ್ ಆಸ್ ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್. ಅದಕ್ಕೆ ಇರ್ರೆಗ್ಯುಲರ್, ಸೊ ಆ ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್ ನಾವೇನ್ ಕರಿತೀವಪ್ಪ ಅಂತಂದ್ರೆ ಎಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇರ್ರೆಗ್ಯುಲರ್. ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್, ಎಸ್ ಇಂಪಾರ್ಟೆಂಟ್ಲಿ, ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ನಾವೇನ್ ಕರಿತೀವಪ್ಪ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದೆನ್ ರೆಗ್ಯುಲರ್ ಎಕ್ಸ್ಪೆಂಡಿಚರ್, ಎಸ್ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಅ ರೆಗ್ಯುಲರ್ ಎಕ್ಸ್ಪೆಂಡಿಚರ್. ಸೇ ಫಾರ್ ಎಕ್ಸಾಂಪಲ್, ಸೊ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡ್ತದಪ್ಪ ಅಂತಂದ್ರೆ ಪೆನ್ಷನ್ಸ್ ಅನ್ನ ಪ್ರೊವೈಡ್ ಮಾಡ್ತದೆ. ಸೊ ಗೌರ್ಮೆಂಟ್ ಟು ಪ್ರೊವೈಡ್ ಪೆನ್ಷನ್ಸ್. ಸೊ ಹಾಗಿದ್ರೆ ಈ ಪೆನ್ಷನ್ಸ್ ಪ್ರೊವೈಡ್ ಮಾಡೋದು ಐದರ್ ಇಟ್ ಇಸ್ ಅ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಆರ್ ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್? ರೆಗ್ಯುಲರ್ ಎಕ್ಸ್ಪೆಂಡಿಚರ್. ಹಾಗಿದ್ರೆ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಆಗಿದ್ರೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ. ಕರಿತೀವಿ ರೆವಿನ್ಯೂ ಎಕ್ಸ್ಪೆಂಡಿಚರ್. ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಇಟ್ ಮೀನ್ಸ್ ಯಾವಾಗ ಒಂದ್ಸಲ ಮಾಡ್ತೀವಿ ನಾವು, ರೆಗ್ಯುಲರ್ಲಿ ಮಾಡೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾವು ಬೆಳಗಾವಿ ಬೆಳಗ ವಿಕಾಸ ಸೌಧ, ಸುವರ್ಣಸೌಧವನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಎವ್ರಿ ಇಯರ್ ಸುವರ್ಣಸೌಧ ಕನ್ಸ್ಟ್ರಕ್ಟ್ ಮಾಡೋದಿಲ್ಲ, ಎವ್ರಿ ಮಂತ್ ಸುವರ್ಣಸೌಧ ಕನ್ಸ್ಟ್ರಕ್ಟ್ ಮಾಡೋದಿಲ್ಲ ನಾವು. ಬದಲಿಗೆ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಸುವರ್ಣಸೌಧ ಯಾವಾಗ ಒನ್ಸ್ ಇನ್ ಮೆನಿ ಇಯರ್ಸ್, ಯಾವಾಗ ಎಷ್ಟು ವರ್ಷಗಳ ಮಧ್ಯೆ ಒಂದ್ಸಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಈ ರೀತಿಯ ಎಕ್ಸ್ಪೆಂಡಿಚರ್ಸ್ ಗಳಿಗೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಬೇಸಿಕಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್. ಇನ್ ಅ ಸೇಮ್ ವೇ ರೆವಿನ್ಯೂ ರೆಸಿಪ್ಟ್ಸ್ ಮತ್ತೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಹೇಳಿ ಕರಿತೀವಿ. ಕ್ಯಾಪಿಟಲ್ ರೆಸಿಪ್ಟ್ ರೆಗ್ಯುಲರ್ ಇನ್ಕಮ್ಸ್ ಆರ್ ಕನ್ಸಿಡರ್ ಆಸ್ ಅ ರೆವಿನ್ಯೂ ರೆಸಿಪ್ಟ್ಸ್, ಇರ್ರೆಗ್ಯುಲರ್ ಇನ್ಕಮ್ಸ್ ಆರ್ ಕನ್ಸಿಡರ್ ಆಸ್ ಅ ಕ್ಯಾಪಿಟಲ್ ರೆಸಿಪ್ಟ್ಸ್. ಸೇಮ್ ಇಲ್ಲ ಸರ್,
ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಆರ್ ಕನ್ಸಿಡರ್ಡ್ ಆಸ್ ಅ ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್, ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಆರ್ ಕನ್ಸಿಡರ್ಡ್ ಆಸ್ ಅ ಕಟ್ ಎಕ್ಸ್ಪೆಂಡಿಚರ್ಸ್. ಅದೇ ರೀತಿ ರೆಗ್ಯುಲರ್ ಇನ್ಕಮ್ಸ್ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಅ ರೆಗ್ಯುಲರ್ ರೆಸಿಪ್ಟ್ಸ್, ಇರ್ರೆಗ್ಯುಲರ್ ರೆಸಿಪ್ಟ್ಸ್ ಇರ್ರೆಗ್ಯುಲರ್ ಇನ್ಕಮ್ಸ್ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಅ ಕ್ಯಾಪಿಟಲ್ ರೆಸಿಪ್ಟ್ಸ್. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವೆಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪೇ ಮಾಡ್ತೀವಿ ಗವರ್ಮೆಂಟ್, ಓಕೆ. ಹಾಗಾದ್ರೆ ಗವರ್ಮೆಂಟ್ ಗೆ ಬರುವಂತ ಎಲೆಕ್ಟ್ರಿಸಿಟಿ ಬಿಲ್ನ ಬರುವಂತ ಇನ್ಕಮ್ ಐದರ್ ಇಟ್ ಇಸ್ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್? ಓಕೆ, ಇಟ್ ಇಸ್ ರೆಗ್ಯುಲರ್. ಸೊ ಆ ರೀತಿ ಇನ್ಕಮ್ಸ್ ನಾವೇನ್ ಕರಿತೀವಪ್ಪ ಅಂತಂದ್ರೆ ಎಸ್ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಕ್ಯಾಪಿಟಲ್ ರೆಸಿಪ್ಟ್ಸ್ ಇಟ್ ಮೀನ್ಸ್ ಯಾವಾಗೂ ಒಂದ್ಸಲ ನಡೀತದೆ. ಸೇ ಫಾರ್ ಎಕ್ಸಾಂಪಲ್ ಇನ್ 2019, ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತದಪ್ಪ ಅಂತಂದ್ರೆ, ಎಸ್ ಗವರ್ಮೆಂಟ್ ಆಫ್ ಇಂಡಿಯಾ ಏರ್ ಇಂಡಿಯಾವನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ಡಿಸ್ ಇನ್ವೆಸ್ಟ್ಮೆಂಟ್ ಮಾಡ್ತದೆ. ಎಸ್ ಏರ್ ಇಂಡಿಯಾದ ಮಾಡ್ತಾರೆ ಡಿಸ್ ಇನ್ವೆಸ್ಟ್ಮೆಂಟ್, ಓಕೆ. ಹಾಗಾದ್ರೆ ಏರ್ ಇಂಡಿಯಾ ಡಿಸ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ವಿ ಅರ್ನ್ 87,000 crore, ಗವರ್ಮೆಂಟ್ ಅರ್ನ್ 87,000 crore. ಹಾಗಾದ್ರೆ ದಿಸ್ 87,000 crore ಇನ್ಕಮ್ ಇಸ್ ಕಾಲ್ಡ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಐದರ್ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್? ಇರ್ರೆಗ್ಯುಲರ್, ಬಿಕಾಸ್ ಎವ್ರಿ ಇಯರ್ ವಿಲ್ ನಾಟ್ ಗೋಯಿಂಗ್ ಟು ಸೇಲ್ ಏರ್ ಇಂಡಿಯಾ. ಏರ್ ಇಂಡಿಯಾ ಪ್ರತಿ ವರ್ಷ ಮಾರಾಟ ಮಾಡೋದಿಲ್ಲ, ಒನ್ಸ್ ಇನ್ ಅ ಲೈಫ್ ಟೈಮ್ ಆಫ್ ದ ಏರ್ ಇಂಡಿಯಾ ಇಟ್ ವಾಸ್ ಇರ್ರೆಗ್ಯುಲರ್, ಓಕೆನಾ. ಸೊ ಈ ರೀತಿ ನಾವೇನ್ ಕರಿತೀವಿ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್, ಓಕೆ. ಸೊ ರೆಸಿಪ್ಟ್ಸ್ ಅಂದ್ರೆ ಇನ್ಕಮ್ಸ್, ಎಕ್ಸ್ಪೆಂಡಿಚರ್ಸ್ ಮೀನ್ಸ್ ಪೇಮೆಂಟ್ಸ್, ಓಕೆ. ಸೊ ರೆಸಿಪ್ಟ್ಸ್ ನಾವು ಎರಡು ರೀತಿ ಮಾಡ್ತೀವಿ, ರೆವಿನ್ಯೂ ರೆಸಿಪ್ಟ್ಸ್ ಅಂಡ್ ಕ್ಯಾಪಿಟಲ್ ರೆಸಿಪ್ಟ್ಸ್. ಫಸ್ಟ್ ಒನ್ ರೆವಿನ್ಯೂ ರೆಸಿಪ್ಟ್ಸ್, ಸೆಕೆಂಡ್ ಒನ್ ಕ್ಯಾಪಿಟಲ್ ರೆಸಿಪ್ಟ್ಸ್. ರೆಗ್ಯುಲರ್ ರೆಸಿಪ್ಟ್ಸ್ ಇಸ್ ನಥಿಂಗ್ ಬಟ್ ರೆಗ್ಯುಲರ್ ಇನ್ಕಮ್, ಓಕೆ. ಸೊ ಕ್ಯಾಪಿಟಲ್ ರೆಸಿಪ್ಟ್ಸ್ ಇಸ್ ನಥಿಂಗ್ ಬಟ್ ಇರ್ರೆಗ್ಯುಲರ್ ಇನ್ಕಮ್. ಸರ್ ಫಾರ್ ಎಕ್ಸಾಂಪಲ್ ವೇ ಟು ಪೇ ಜಿ ಎಸ್ ಟಿ ಟ್ಯಾಕ್ಸ್, ಅದೇ ಇಸ್ ರೆಗ್ಯುಲರ್ ಇರ್ರೆಗ್ಯುಲರ್? ಆಬ್ವಿಯಸ್ಲಿ ರೆಗ್ಯುಲರ್. ಇನ್ಕಮ್ ಟ್ಯಾಕ್ಸ್ ರೆಗ್ಯುಲರ್, ಓಕೆ. ಸೊ ಅವನ್ನೆಲ್ಲ ಇಲ್ಲಿ ಸೇರಿಸ್ತಾ ಹೋಗ್ತೀವಿ. ಇರ್ರೆಗ್ಯುಲರ್ ಅಂದ್ರೆ ಯಾವಾಗ ಒಂದ್ಸಲ. ಸರ್ ಫಾರ್ ಎಕ್ಸಾಂಪಲ್ ಯು ಬರೋಡ್ ಲೋನ್ ಫ್ರಮ್ ದಿ ಐ ಎಂ ಎಫ್ ನ ಲೋನ್ ಬರೋ ಮಾಡ್ಕೊಂಡು ಅನ್ಕೊಂಡು. ಸೊ ಐ ಎಂ ಎಫ್ ನಿಂದ ಲೋನ್ ಬರೋ ಮಾಡ್ಕೊಂಡು ಅಂತ ಇಟ್ ಇಸ್ ನಾಟ್ ಅ ರೆಗ್ಯುಲರ್, ಇಟ್ ಇಸ್ ಇರ್ರೆಗ್ಯುಲರ್. ಬಿಕಾಸ್ ಐ ಎಂ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಲೋನ್ ಎವ್ರಿ ಮಂತ್. ಪ್ರತಿ ತಿಂಗಳು ನಮ್ಗೆ ಏನ್ ಮಾಡೋದಿಲ್ಲ ಅಂದ್ರೆ ಲೋನ್ ಪ್ರೊವೈಡ್ ಮಾಡೋದಿಲ್ಲ, ಅರ್ಥ ಆಗುತ್ತದೆ. ಸೊ ಆ ಒಂದು ಕಾರಣದಲ್ಲಿ ನಾವೇನ್ ಮಾಡ್ತಿದ್ದೀವಪ್ಪ ಅಂದ್ರೆ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ಅಂತ ಹೇಳಿ ಕರಿತೀವಿ. ಹಾಗೆ ಈ ವರ್ಷದ ಬಜೆಟ್ ಅಲ್ಲಿ ನಮಗೆ ಸ್ಟೇಟ್ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆಪ್ಪ ಅಂತಂದ್ರೆ ಎಸ್ 55,877 crore. ಎಷ್ಟು? 55,877 crore ರೂಪೀಸ್ ಏನದಪ್ಪ ಅಂತಂದ್ರೆ ಅಲ್ಲಿ ಅವ್ರಿಗೆ ಎಸ್ ಏನದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಓಕೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಓಕೆ ನೆಕ್ಸ್ಟ್ ಹಾಗಿದ್ರೆ ಸೊ ನೆಕ್ಸ್ಟ್ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತದಪ್ಪ ಅಂತಂದ್ರೆ ನಮ್ಗೆ ಲೋನ್ ರಿಪೇಮೆಂಟ್ ಫಾರ್ ವಾಟ್ ಪರ್ಪಸ್? ಲೋನ್ ರಿಪೇಮೆಂಟ್ ಪರ್ಪಸ್ ಬಳಸ್ಕೊಳ್ತಾ ಇದ್ದೀವಿ, ಅರ್ಥ ಆಗುತ್ತದ? ದೆನ್ ಹಾಗಿದ್ರೆ ನಮ್ದ ಈ ವರ್ಷದ ಬಜೆಟ್ ನಲ್ಲಿ ವಿತ್ತೀಯ ಕೊರತೆ ಎಷ್ಟು ಇರ್ಬೇಕು, ಎಷ್ಟು ಇರ್ತದಪ್ಪ ಅಂತಂದ್ರೆ 80 ಡೆಫಿಸಿಟ್ ಬರ್ದಿರಲ್ಲ, ಓಕೆ. ಜಸ್ಟ್ ನಾನು ನಂಬರ್ ಒಳಗೆ ಇದ್ದಲ್ಲ, ಓಕೆ. ಹಾಗಿದ್ರೆ ಪ್ರೆಸೆಂಟ್ ಇಯರ್ ಫಿಸಿಕಲ್ ಡೆಫಿಸಿಟ್ 82,978 crore. ಫಿಸಿಕಲ್ ಡೆಫಿಸಿಟ್ 82,981 crore ಏನದಪ್ಪ ಅಂತಂದ್ರೆ ನಮ್ದ ಡೆಫಿಸಿಟ್. ಏನದ ಡೆಫಿಸಿಟ್? ಅಂದಾಜು ಮಾಡಿದ್ವಿ. ವಿತ್ತೀಯ ಕೊರತೆ 82,981 crore ಏನಪ್ಪ ಅಂತಂದ್ರೆ ಡೆಫಿಸಿಟ್ ಅದ, ಓಕೆ. ಡೆಫಿಸಿಟ್
ಇಟ್ ಮೀನ್ಸ್ ಇದು ನಮ್ದು ಎಷ್ಟಾಗ್ತದಪ್ಪ ಅಂತಂದ್ರೆ ಡೆಫಿಸಿಟ್ ಟೋಟಲ್ ಜಿ ಡಿ ಪಿ ಯ 2.60 ನಾವು ರೆಡ್ಯೂಸ್ ಮಾಡ್ಬೇಕು ಅನ್ಕೊಳತಿದ್ವಿ. ಹಾಗಿದ್ರೆ ಇದು ನಮ್ಮ ಜಿ ಡಿ ಪಿ ಎಷ್ಟಾಗ್ತದಪ್ಪ ಅಂತಂದ್ರೆ 2.95. ಐ ರಿಪೀಟ್ ಒನ್ಸ್ ಅಗೇನ್ ಹಿಯರ್, ಇದರ 2023-24 ಫಿಸಿಕಲ್ ಡೆಫಿಸಿಟ್ ವಾಸ್ 2.80. ಓಕೆನಾ, ವಿ ಆರ್ ಪ್ಲಾನಿಂಗ್ 2024-25 ವಿ ಆರ್ ಪ್ಲಾನಿಂಗ್ 2.60. ದಿಸ್ ಇಟ್ಸ್ ಅ ಪ್ಲಾನ್, ಬಟ್ ಆಕ್ಚುಯಲ್ ಡೆಫಿಸಿಟ್ ಎಷ್ಟದ 2.95. ಓಕೆ, ಅಂದ್ರೆ ಇಷ್ಟ ಆಗ್ತದ ಅದು 2.95 ಆಗ್ತದ. ನೆಕ್ಸ್ಟ್ ಒಂದು ವರ್ಷದೊಳಗೆ ಏನ್ ಮಾಡ್ಬೇಕು ಅಂದ್ರೆ ರೆಡ್ಯೂಸ್ ಮಾಡ್ಬೇಕು, ಅಂದ್ರೆ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ ಏನ್ ಮಾಡ್ಬೇಕು ಅವಾಯ್ಡ್ ಮಾಡುವ ಮುಖಾಂತರ ದುಡ್ಡನ್ನು ಸೇವ್ ಮಾಡಿದ್ರೆ ಈ ಟಾರ್ಗೆಟ್ ನಾವೇನ್ ಹೋಗ್ಬೋದು ರೀಚ್ ಆಗ್ಬೋದು ಅಂತ ನಮ್ಗೆ ಏನ್ ಹೇಳ್ತದಪ್ಪ ಅಂದ್ರೆ ಈ ಕಾನ್ಸೆಪ್ಟ್ ಹೇಳ್ತದ. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ಟೋಟಲ್ ಬಂದ್ಬಿಟ್ಟು 3,68,670 crore rupees ಟೋಟಲ್ ಸೈಜ್ ಆಫ್ ಬಜೆಟ್. ಓಕೆ, ಅದು ಟೋಟಲ್ ಅಮೌಂಟ್ ಆಫ್ ದ ಬಜೆಟ್ ಮೀನ್ಸ್ 3.71 lakhs. ಸೊ ಲ್ಯಾಕ್ಸ್ ಕ್ರೋರ್. ಸೊ ಔಟ್ ಆಫ್ ದಟ್ ನಮ್ದು ಸ್ಟೇಟ್ ಟ್ಯಾಕ್ಸ್ ನಮ್ ಓನ್ ಅತಿ ಹೆಚ್ಚು ಇನ್ಕಮ್ ಬಂದಿದ್ದ ಬಜೆಟ್ ಏನಿದಪ್ಪ ಅಂತಂದ್ರೆ ಸ್ಟೇಟ್ ಟ್ಯಾಕ್ಸ್, ನಾವು ಕನ್ನಡದ ರಾಜಸ್ವ ಅಂತ ಹೇಳಿ ಕರಿತೀವಿ. ಯಸ್, ರಾಜಸ್ವ ಇಟ್ ಮೀನ್ಸ್ ಸ್ಟೇಟ್ ಓನ್ ಟ್ಯಾಕ್ಸ್ ಸೋರ್ಸಸ್. ಹೌ ಮಚ್? 2,90,531. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಔಟ್ ಆಫ್ 3,68,674 crore. ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ 55,877. ಹೌ ಮಚ್? 55,877 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ವಿ ಆಲ್ರೆಡಿ ನೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದಟ್ ಇಸ್ ನಥಿಂಗ್ ಬಟ್ ಇರ್ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್. ಓಕೆ, ನೆಕ್ಸ್ಟ್ ಒನ್, ಔಟ್ ಆಫ್ ದ ಟೋಟಲ್ ಬಜೆಟ್, ಔಟ್ ಆಫ್ ದ ಟೋಟಲ್ ಲೈಕ್ 3 lakh ಸಮಥಿಂಗ್ ನ, ಔಟ್ ಆಫ್ ದ ಟೋಟಲ್ ಬಜೆಟ್ ವಿ ಆರ್ ಯೂಸಿಂಗ್ 24,974 crore rupees ಓನ್ಲಿ ಫಾರ್ ದ ಲೋನ್ ರಿಪೇಮೆಂಟ್ ಪರ್ಪಸ್. ವೆರ್ ವಿ ಆರ್ ಯೂಸಿಂಗ್ ಔಟ್ ಆಫ್ ದಟ್ 3 lakh something crore rupees ನ, ಅದರಲ್ಲಿ ವಿ ಆರ್ ಯೂಸಿಂಗ್ 24,974 crore ಓನ್ಲಿ ಫಾರ್ ದ ಪರ್ಪಸ್ ಆಫ್ ಲೋನ್ ರಿಪೇಮೆಂಟ್ಸ್. ಫಾರ್ ವಾಟ್ ಪರ್ಪಸ್? ಲೋನ್ ರಿಪೇಮೆಂಟ್ಸ್. ಓಕೆ, ಸೊ ಡೆಫಿಸಿಟ್ ಇಸ್ 82,981. ಇಸ್ ಡೆಫಿಸಿಟ್, ಇಟ್ ಮೀನ್ಸ್ ನಮ್ದ 3,68,674 crore rupees ಎಕ್ಸ್ಪೆಂಡಿಚರ್ ಏನಾಗ್ಲಿಕ್ಕೆ ಅಂದ್ರೆ ಜಾಸ್ತಿ ಆಗಿರ್ತದೆ. ಇಟ್ ಮೀನ್ಸ್ ವಿ ಹ್ಯಾವ್ ಅ ಲೆಸ್ ಇನ್ಕಮ್ ಕಂಪೇರಿಂಗ್ ಟು ದಿ ಎಕ್ಸ್ಪೆಂಡಿಚರ್. ಇನ್ಕಮ್ಸ್ ಕಡಿಮೆ ಇದೆ, ಎಕ್ಸ್ಪೆಂಡಿಚರ್ಸ್ ಏನಪ್ಪ ಅಂದ್ರೆ ಜಾಸ್ತಿ ಇರೋದ್ರಿಂದ ವಿ ಆರ್ ಫೇಸಿಂಗ್ ದಿ ಡೆಫಿಸಿಟ್ ಹಿಯರ್. ಅರ್ಥ ಏನಿರ್ತದ? ಎಸ್. ಹಾಗಿದ್ರೆ ನಮ್ ಟೋಟಲ್ ಟ್ಯಾಕ್ಸ್ ಎಲ್ಲೆಲ್ಲಿಂದ ಬಂತು? ಓಕೆ, ನಾವ್ ಹೇಳಿದ್ವಿ ನಮ್ ಹೈಯೆಸ್ಟ್ ದುಡ್ಡು ಎಲ್ಲ ಬರ್ತದಪ್ಪ ಅಂದ್ರೆ ಸ್ಟೇಟ್ ಓನ್ ಟ್ಯಾಕ್ಸ್, ನಮ್ ಸ್ಟೇಟ್ ಟ್ಯಾಕ್ಸ್ ಇಂದ ಬರ್ತದೆ ಅಂತ ಹೇಳಿದ್ವಿ. ಹಾಗಿದ್ರೆ ಸೊ ಇಲ್ಲಿ ಸುಮಾರು ರೀತಿಯಾದಂತಹ ಸ್ಟೇಟ್ ಟ್ಯಾಕ್ಸ್ ಗಳಿದವು. ಹಾಗಾಗಿ ನಮ್ ಯಾವ್ಯಾವ ಟ್ಯಾಕ್ಸ್ ಇಂದ ಎಷ್ಟೆಷ್ಟು ದುಡ್ಡು ಬರ್ತದ ಅಂತ ಹೇಳಿ. ಓಕೆ, ಕಮರ್ಷಿಯಲ್ ಟ್ಯಾಕ್ಸ್ 11,000 crore, ವೆರಿ ವೆರಿ ಇಂಪಾರ್ಟೆಂಟ್, ಹೈಯೆಸ್ಟ್. ಲಾಸ್ಟ್ ಇಯರ್ ನಿಮ್ದೊಂದು ಕ್ವಶನ್ ಕೂಡ ಇದೆ. ಓಕೆ, ಸ್ಟೇಟ್ ಗೆ ಹೈಯೆಸ್ಟ್ ಟ್ಯಾಕ್ಸ್ ಎಲ್ಲಿಂದ ಬರ್ತದ? ಕಮರ್ಷಿಯಲ್ ಟ್ಯಾಕ್ಸ್. ಹೈಯೆಸ್ಟ್ ಬರ್ತದೆ ಟ್ಯಾಕ್ಸ್ ಸೋರ್ಸ್. ಟ್ಯಾಕ್ಸ್ ಸೋರ್ಸ್ ಅಂತ ಹೇಳಿ ಕರೀತೀವಿ. ಓಕೆ, ಹೈಯೆಸ್ಟ್ ಟ್ಯಾಕ್ಸ್ ಎಲ್ಲಿಂದ ಬರ್ತದಪ್ಪ ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇಂದ 11,000 crore. ಎಸ್, 11,000 crore ಕಮರ್ಷಿಯಲ್ ಟ್ಯಾಕ್ಸ್, ಹೈಯೆಸ್ಟ್ ನಮ್ಗ ಇನ್ಕಮ್ ಬರ್ತದ. ಸೆಕೆಂಡ್ ಒನ್ ಸ್ಟೇಟ್ ಎಕ್ಸಸೈಸ್, 38,525. ಸ್ಟೇಟ್ ಎಕ್ಸಸೈಸ್ ನೆಕ್ಸ್ಟ್ ಏನ್ ಅಂತಂದ್ರೆ ರಿಜಿಸ್ಟ್ರೇಷನ್, 26,000 crore. ನೆಕ್ಸ್ಟ್ ಒನ್, ಸಾರಿ, 1,10,000 crore. ಓಕೆ, ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್, ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ನೋಂದಣಿ ಅಂತ ಹೇಳಿ ಕರಿತಾರೆ, ನೋಂದಣಿ ಮತ್ತು ಮುದ್ರಾ ಅಂತ, ದಟ್ ಇಸ್ ರಿಜಿಸ್ಟ್ರೇಷನ್. ಓಕೆ, ರಿಜಿಸ್ಟ್ರೇಷನ್ ಎಷ್ಟು ಮಾಡ್ಲಿಕ್ಕೆ ಅಂದ್ರೆ 26,000 crore ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ 26,000 crore. ಹೌ ಮಚ್? 26,000 crore ಫ್ರಮ್ ರಿಜಿಸ್ಟ್ರೇಷನ್. ನೆಕ್ಸ್ಟ್ ವೆಹಿಕಲ್ ಟ್ಯಾಕ್ಸ್ ಮೀನ್ಸ್ ಮೋಟಾರ್ ವಾಹನ ತೆರಿಗೆ,
ವೆಹಿಕಲ್ ಟ್ಯಾಕ್ಸ್, ಮೋಟಾರ್ ಟ್ಯಾಕ್ಸ್ ಅಥವಾ ವೆಹಿಕಲ್ ಟ್ಯಾಕ್ಸ್ ಅಂತ ಹೇಳಿ, ಮೋಟಾರ್ ವಾಹನ ಅಂತೇಳಿ ನಮ್ಮಲ್ಲಿರುವಂತಹ ವೆಹಿಕಲ್ಸ್ ಗಳ ಮೇಲೆ ಕೂಡ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತಾರೆ ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ. ಹಾ ಎಸ್ ಎಸ್, ಹೌ ಮಚ್ ದಟ್ ಈಸ್ 30,000 ಹೌ ಮಚ್ 30,000. ನೆಕ್ಸ್ಟ್ ಅದರ್ ಟ್ಯಾಕ್ಸ್ ಸೋರ್ಸ್ 2,316 ಅದರ್ ಸೋರ್ಸ್, ಅದರ್ ಟ್ಯಾಕ್ಸ್ ಸೋರ್ಸ್, ಅದರ್ ಟ್ಯಾಕ್ಸ್ ಸೋರ್ಸ್ 2,368 crore. How much? Crore. Okay. Here is the other tax source.